ಚಿನ್ಮಯ್, ಈ ರೀತಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಕೆಲವ್ರಿಗೆ ಭಯ ಇರುತ್ತೆ, ತುಂಬಾ ನೋವು ಕೊಡುತ್ತೆ, ಬೇಡಪ್ಪ ಅಂತ ಹಿಂದೆ ಸರಿಯೋರು ಇರ್ತಾರೆ. ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೆಲ್ಲ ತುಂಬಾ ಪೇನ್ಫುಲ್ ಆಗಿರುತ್ತಾ ಹೇಗೆ ಅಂತ? ಈಗ IVF ಟ್ರೀಟ್ಮೆಂಟ್ ಅನ್ನೋದು ಯಾವಾಗ್ಲೂ ಪೇನ್ಫುಲ್, ತುಂಬಾ ಟೈಮ್ ಹಿಡಿಯುತ್ತೆ, ಸಕ್ಸಸ್ ರೇಟ್ ನಮಗೆ ಭಯ ಆಗುತ್ತೆ ಅನ್ನೋಂಥದ್ದು ಏನೂ ಇಲ್ಲ. ಅದು ಅವ್ರಿಗೆ ಜಸ್ಟ್ ನಾವೊಂದು ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ, ಯಾವ ರೀತಿ ಇರುತ್ತೆ, ಯಾವ ಡೈಲಿ ಏನ್ ಮಾಡ್ತೀವಿ ನಾವು, ಡೈಲಿ ಸ್ಕ್ಯಾನ್ಸ್ ಇರುತ್ತಾ, ದಿನ ಬಿಟ್ಟು ದಿನ ಸ್ಕ್ಯಾನಿಂಗ್ ಇರುತ್ತೆ, ಡೈಲಿ ಇಂಜೆಕ್ಷನ್ ಸಹಜವಾಗಿ ಇರುತ್ತೆ ಅವ್ರಿಗೆ. ಆಮೇಲೆ ನಾವು ಎಗ್ ರಿಮೂವ್ ಮಾಡೋ ಪ್ರೊಸೀಜರು, ಅನಸ್ತಿಷಾ ಕೊಟ್ಟು ಮಾಡೋದ್ರಿಂದ ಅವ್ರಿಗೆ ಖಂಡಿತವಾಗಿಯೂ ಅದರಲ್ಲಿ ಪೇನ್ ಆಗೋದಿಲ್ಲ. ಸೊ ಅದಾದ್ಮೇಲೆ ಯಾವುದೇ ರೀತಿ ಪ್ರೊಸೀಜರ್ ಸಹ ಪೇನ್ ಉಂಟಾಗುವಂತ ಒಂದು ಮೇಜರ್ ಸರ್ಜರಿ ಆಗ್ಲಿ ಪ್ರೊಸೀಜರ್ ಆಗ್ಲಿ ಅವ್ರಿಗೆ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ಅವ್ರು ಹೆದರ್ಕೊಂಡು ಬರಬಾರದು, ನನ್ಗೆ ಏನಪ್ಪ ಏನಾದ್ರು ಮಾಡ್ಬಿಡ್ತಾರೆ, ನನಗೆ ಭಯ ಆಗುತ್ತೆ ಅನ್ನೋದು ಅವ್ರ ತಲೆಯಿಂದ ಅವ್ರು ತೆಗಿಬೇಕು. ಕೌನ್ಸಿಲಿಂಗ್ ಮೂರ್ತ ನಾವು ಅದನ್ನ ತಿಳಿಪಡಿಸ್ತೀವಿ.